ಗುಳೇದಗುಡ್ಡ ಪಟ್ಟಣದ ಹೆಸ್ಕಾಂ ಉಪವಿಭಾಗದ ವತಿಯಿಂದ ವಿದ್ಯುತ್ ಅದಾಲತ್ ಸಭೆಯಲ್ಲಿ ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ತಕ್ಷಣ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆ ಯೋಜನೆ ಜಾರಿಗೆ ತಂದಿರುವ ವಿದ್ಯುತ್ ಅದಾಲತ್ ಸಹಕಾರಿಯಾಗಲಿದೆ ಎಂದು ಆರ್ಎಂ ಕೋಳಿ ಬಾಗಲಕೋಟೆ ಕಾರ್ಯನಿರ್ವಾಹಕ ಅಭಿಯಂತರರು ಹೇಳಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಸರ್ಕಾರಿ ಯೋಜನೆಗಳು ಜನರಿಗೆ ತ್ವರಿತವಾಗಿ ತಲುಪಬೇಕು ಹಾಗೂ ಜನರ ಸಮಸ್ಯೆಗಳಿಗೆ ಆಫೀಸರ್ಸ್ ತಕ್ಷಣ ಸ್ಪಂದಿಸಬೇಕೆಂಬ ಉದ್ದೇಶದಿಂದ ಪ್ರತಿ ತಿಂಗಳು 3ನೇ ಶನಿವಾರ ಹೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ಅದಾಲತ್ ನಡೆಯಲಿದೆ. ಇನ್ನು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ವಿದ್ಯುತ್ ಅದಾಲತ್ ಮೂಲಕ ಗ್ರಾಮೀಣ ವಿದ್ಯುತ್ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ವಿದ್ಯುತ್ ಅದಾಲತ್ ಸಭೆಯಲ್ಲಿ ಬಸಪ್ಪ ಚನ್ನಗೌಡ ಹಾಗೂ ಗ್ರಾಮೀಣ ಜನರ ರೈತರು ನಮಗೆ ಸರಿಯಾಗಿ ವಿದ್ಯುತ್ ಸರಬರಾಜು ಆಗುತ್ತಿಲ್ಲ, ಅವುಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಗುಳೇದಗುಡ್ಡ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದಂತಹ ಪ್ರಕಾಶ್ ಪೋಚಗುಂಡಿ ಅವರು, ಗ್ರಾಮೀಣ ಜನರ ವಿದ್ಯುತ್ ಸಮಸ್ಯೆಗಳಿಗೆ ಸ್ಪಂದಿಸಿ ತಕ್ಷಣ ಪರಿಹಾರ ಕಲ್ಪಿಸುತ್ತೇವೆ, ಏನೇ ಸಮಸ್ಯೆ ಇದ್ದರೂ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದರು. ಶಾಖಾಧಿಕಾರಿ ಬಸವರಾಜ್ ಬಿದರೀಕರ್ ಮಾತನಾಡಿದ್ದು, ಹಳ್ಳಿ ಹಳ್ಳಿಗಳಿಗೆ ವಿದ್ಯುತ್ ಸಮಸ್ಯೆ ಇರುವುದರಿಂದ ಹೊಸದಾಗಿ 11 kV ಫೆಲ್ಡರ್ನನ್ನು ಕೂಡಿಸಿದ್ದೇವೆ. ನಂತರ ವಿದ್ಯುತ್ ಸಮಸ್ಯೆ ಕಡಿಮೆಯಾಗುತ್ತದೆ. ಗ್ರಾಹಕರ ವಿದ್ಯುತ್ ಸಂಬಂಧಿತ ಸಮಸ್ಯೆಗಳನ್ನು ಅವರ ಬಳಿಗೆ ಹೋಗಿ ಆಲಿಸಿ ಸ್ಥಳದಲ್ಲೇ ಪರಿಹಾರ ಸೂಚಿಸುವುದೇ ವಿದ್ಯುತ್ ಅದಾಲತ್ನ ಮುಖ್ಯ ಉದ್ದೇಶವಾಗಿದೆ ಎಂದರು. ಸಮಸ್ಯೆಗಳು ಅವರನ್ನು ಸ್ವೀಕರಿಸಲು ಅಧಿಕಾರಿಗಳು ನೇರವಾಗಿ ಒಂದು ಹಳ್ಳಿ ಕಡೆಗೆ, ಒಂದು ಉಪವಿಭಾಗದ ಕಡೆ ಹಂಚಿನ ಹಳ್ಳಿಯಲ್ಲಿ ಇರತಕ್ಕಂಥ ವಿದ್ಯುತ್ತಿನ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಪರಿಹಾರವನ್ನು ಸ್ಥಳದಲ್ಲೇ ನೀಡಬೇಕು ಅನ್ನತಕ್ಕಂಥ ಒಂದು ಧ್ಯೇಯದಿಂದ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಿತು. ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ಪ್ರತಿ ಮಾಯೆ ಅಂದರೆ ಪ್ರತಿ ತಿಂಗಳ 3ನೇ ಶನಿವಾರ ಇದನ್ನು ನಾವು ಆಯೋಜಿಸ್ತಾ ಬಂದಿದ್ದೀವಿ. ಈ ಹಂತದಲ್ಲಿ ಇವತ್ತು ಉಪವಿಭಾಗದ ಮಟ್ಟದಲ್ಲಿ ರೈತರ ಸಮಸ್ಯೆಗಳಾಗಲಿ ನಮ್ಮ ಗ್ರಾಹಕರ ಸಮಸ್ಯೆಗಳಾಗಲಿ ಆಲಿಸಿ ಅವುಗಳಿಗೆ ಸ್ಪಂದಿಸುವುದು ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಸಲುವಾಗಿ ನಿಮ್ಮಲ್ಲಿ ಸಭೆಯನ್ನು ಆಯೋಜಿಸಿದ್ದೀವಿ. ಈ ಸಭೆಯಲ್ಲಿ ತಮಗೆ ವಿದ್ಯುತ್ತಿನ ಸಮಸ್ಯೆ ಅಂತ ಈಗಾಗಲೇ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಏಳು ತಾಸನ್ನು ಕರೆಂಟ್ ಕೊಡಬೇಕು ಅನ್ನತಕ್ಕಂಥದ್ದು, ಆನ್ಲೈನ್ನಲ್ಲಿ ಏಳು ತಾಸು ಕರೆಂಟ್ ಕೊಡಬೇಕು, ಈ ತರನಾಗಿ ಹಲವಾರು ಅಹವಾಲುಗಳು ರಾಜ್ಯಾದ್ಯಂತ ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ನಮ್ಮ ವಾಲ್ಕೋಟೆ ಉಪವಿಭಾಗದ ಮಟ್ಟದಲ್ಲಿ ಕೂಡ ಬಂದಿದ್ದಾರೆ. ಈ ಒಂದು ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ನನ್ನ ಜೊತೆಗೆ ಮುಖ್ಯವಾಗಿ ವಿಭಾಗೀಯ ಕಚೇರಿಯಿಂದ ಕೂಡ ನಮ್ಮ ಹಿರಿಯರಾದಂಥ ಶ್ರೀ ಆರ್ ಎಂ ಕೋಳಿ ಸಾಹೇಬರು ಕೂಡ ಬಂದಿದ್ದಾರೆ. ಇದಲ್ಲದೆ ಸರ್ಕಾರ ಇನ್ನೂ SC ST ಅಂದರೆ ಅವರಿಗೂ ಕೂಡ 75 ಯೂನಿಟ್ನಷ್ಟು ಫ್ರೀ ಕೊಡ್ತಕ್ಕಂಥ ಒಂದು ಆಯೋಜನೆಯನ್ನು ಮಾಡಿಕೊಂಡಿದೆ. ಅದಕ್ಕೂ ಕೂಡ ನಮ್ಮಲ್ಲಿ ಯಾರಾದರೂ SC ST ಇದ್ದು LT1 ಅಥವಾ LT2 ಅಂದರೆ ಗೃಹ ಬಳಕೆಗೆ ಉಪಯೋಗ ಮಾಡ್ತಾ ಇರ್ತಪ್ಪ ಅನ್ನಂತೇಳಿದ್ರೆ ಅಂಥವ್ರು ಕೂಡ ಮುಕ್ತವಾಗಿ ಅರ್ಜಿಗಳನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ತಾವು ಅರ್ಜಿಗಳನ್ನು ಸಲ್ಲಿಸಿದ್ರಂದ್ರೆ ಅದು ಸರ್ಕಾರ ಮಟ್ಟಕ್ಕೆ ನಾವು ಕೊಟ್ಟು ಕಳಿಸಿ ತಮಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ರಿಯಾಯಿತಿಯನ್ನು ಕೂಡ ನಾವು ತಲುಪಿಸಿಕೊಡ್ತೀವಿ ಅಂತ ನಮ್ಮ ಮಾತನ್ನು ಹೇಳ್ತೀವಿ. ಒಡ್ಡೋಡಾಗಿ ನಮ್ಮ ಹಣಾಪುರು ಪರ್ವತಿ ಕೋಟೆಕಲ್ಲು ಮುದುಗಳ ಗ್ರಾಹಕರೆಲ್ಲ ಬಂದು ಈ ಒಂದು ವಾರದಿಂದ ಸ್ಟ್ರೈಕ್ ಮಾಡಿದ್ರು. ಆ ಒಂದು ಸ್ಟ್ರೈಕ್ನ ನಮ್ಮ ಸರ್ಕಾರ ಕಬ್ಬಿಂತರ ಒಂದು ಹಂತ ನಾವು ಒಂದು ಹೊಸ ಲಿಂಕ್ ಲೈನ್ ರೆಡಿ ಮಾಡಿ ಈಗ ನಿನ್ನೆ ದಿನ ಅದನ್ನು ಚಾರ್ಜ್ ಮಾಡಿ 2 ಲೈನ್ಗಳನ್ನು ಮಾಡಿ ಮುದುನಗಡಕ್ಕೆ ಒಂದು ಹೊಸ ಲಿಂಕ್ ಲೈನನ್ನು ಮಾಡಿ ಆ ಭಾಗದ ರೈತರಿಗೆ ಒಂದು ಸಪ್ರೇಟ್ ಫೀಡ್ಗಳನ್ನು ಮಾಡಿ ನಿನ್ನೆ ದಿನ ಚಾರ್ಜ್ ಮಾಡಲಾಯಿತು. ಹೀಗಾಗಿ ಅವರ ಸಮಸ್ಯೆನೂ ಈಗ ನಾವು ಬಗೆಹರಿಸಿದ್ದೀವಿ ಹೇಳಿ ನನ್ನ. ಈ ಸಭೆಯಲ್ಲಿ MS ಬಾದವಾಡಗಿ, MB ಚಿಮ್ಮನಕಟ್ಟಿ, ಗ್ರಾಮೀಣ ಭಾಗದ ರೈತರು, ಸಾರ್ವಜನಿಕರು ಸೇರಿದಂತೆ ಹೆಸ್ಕಾಂ ಸಿಬ್ಬಂದಿ ವರ್ಗದವರು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಗುಳೇದಗುಡ್ಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.